ಹಾಯ್ ಫ್ರೆಂಡ್ಸ್, ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಹಾಗೆ ನಿಮ್ಮ ಊರಲ್ಲೇ ಅಂದರೆ ನಿಮ್ಮ ಹಳ್ಳಿಯಲ್ಲಿಯೇ ಪ್ರಾರಂಭ ಮಾಡಬಹುದಾದಂಥ ಒಂದು ಉತ್ತಮವಾದ ಬಿಸ್ನೆಸ್ ಕುರಿತು ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಆ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮೊದಲು ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಸದಾ ನೋಟಿಫೈ ಆಗಿರಿ. ಫ್ರೆಂಡ್ಸ್, ಈ ಬಿಸ್ನೆಸ್ ಯಾವುದು ಅಂತ ನೋಡೋಣ. ಫ್ರೆಂಡ್ಸ್, ಈ ಬಿಸ್ನೆಸ್ ಯಾವುದು ಅಂತಂದರೆ ತೆಂಗಿನ ನಾರಿನಿಂದ ಗೊಬ್ಬರ ತಯಾರಿಸಿ ಮಾರಾಟ ಮಾಡಿ ಉತ್ತಮ ಆದಾಯವನ್ನು ಗಳಿಸುವಂತಹ ಒಂದು ಬಿಸ್ನೆಸ್ ಇದಾಗಿದೆ. ಫ್ರೆಂಡ್ಸ್, ಈ ತೆಂಗಿನ ಸಿಪ್ಪೆ ನಿಮ್ಮ ಮನೆಯಲ್ಲಿ ಒಂದು ವೇಳೆ ಇಲ್ಲ ಅಂತಂದರೆ ಬೇರೆ ರೈತರ ಹತ್ತಿರ ಹೋಲ್ಸೇಲ್ ಆಗಿ ಖರೀದಿಸಿ ನೀವು ಈ ಥರ ಪುಡಿ ಮಾಡಿ ಈ ಗೊಬ್ಬರವನ್ನು ತಯಾರಿಸಬಹುದು. ಹಾಗಿದ್ರೆ ಬನ್ನಿ, ಈ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವುದು ಹೇಗೆ ಅಂತ ತಿಳಿಸಿಕೊಡ್ತೇನೆ. ತೆಂಗಿನ ನಾರಿನಿಂದ ನೀವು ಗೊಬ್ಬರವನ್ನು ತಯಾರಿಸುವುದು ಹೇಗೆ, ಎಷ್ಟು ಬಂಡವಾಳ ಬೇಕಾಗುತ್ತೆ ಅಂತ ತಿಳಿಸಿಕೊಡ್ತೇನೆ. ಹಾಗೆ ಹೋಲ್ಸೇಲ್ ತೆಂಗಿನಕಾಯಿ ಸಿಪ್ಪೆ ಎಲ್ಲಿ ಸಿಗುತ್ತೆ ಅಂತ ತಿಳಿಸಿಕೊಡುತ್ತೇನೆ. ಹಾಗೆ ಮಾರ್ಕೆಟಿಂಗ್ ಮಾಡುವುದು ಹೇಗೆ, ಲಾಭ ಎಷ್ಟು ಗಳಿಸಬಹುದು ಅಂತ ನೋಡೋಣ. ಫ್ರೆಂಡ್ಸ್, ಕಲ್ಪವೃಕ್ಷ ಎಂದೇ ಕರೆಯುವ ತೆಂಗಿನ ಎಲ್ಲ ಉತ್ಪನ್ನಗಳು ಉಪಯೋಗಕಾರಿ. ತೆಂಗಿನ ನಾರಿನ ಪುಡಿಯಿಂದ ಗೊಬ್ಬರ ತಯಾರಿಸಿ ನರ್ಸರಿಯಲ್ಲಿ ಬಳಸಿದರೆ ಸಸಿಗಳ ಶೀಘ್ರ ಬೆಳವಣಿಗೆಗೆ ಅನುಕೂಲವಾಗುತ್ತೆ. ಅಷ್ಟೇ ಅಲ್ಲದೆ ತೆಂಗಿನ ಗಿಡ ಬೆಳೆಸಿದಲ್ಲಿ ತೆಂಗಿನಕಾಯಿಯ ಜೊತೆಗೆ ಕಾಯಿಯ ಸಿಪ್ಪೆ, ಅದರ ಚಿಪ್ಪು, ಹೀಗೆ ಎಲ್ಲ ಉತ್ಪನ್ನಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಹಾಗೆಯೇ ತೆಂಗಿನ ನಾರಿನ ಪುಡಿಯಿಂದ ನರ್ಸರಿಗೆ ಬಳಸಲೆಂದೇ ಗೊಬ್ಬರವನ್ನು ತಯಾರಿಸಬಹುದು. ತೆಂಗಿನ ನಾರಿನಿಂದ ಗೊಬ್ಬರ ತಯಾರಿಸಲು ಸಾಂಪ್ರದಾಯಿಕ ವಿಧಾನವಷ್ಟೇ ಅಲ್ಲದೆ ಸುಧಾರಿತ ಪದ್ಧತಿಯಲ್ಲಿ ಗೊಬ್ಬರ ತಯಾರು ಮಾಡಿ ಉಪಯೋಗಿಸಬಹುದು. ಇನ್ನು ಫ್ರೆಂಡ್ಸ್, ತೆಂಗಿನ ನಾರಿನ ಗೊಬ್ಬರಕ್ಕೆ ಏನೆಲ್ಲ ಮಿಶ್ರಣ ಮಾಡಬೇಕು ಅಂತ ನೋಡಿದ್ರೆ, ತೆಂಗಿನ ನಾರಿನ ಗೊಬ್ಬರ ಸಾಮಾನ್ಯವಾಗಿ ಎಲ್ಲ ರೈತರಿಗೂ ತಿಳಿದಿರೋ ವಿಷಯವೇ ಆಗಿದೆ. ಈ ಹುಡಿಯನ್ನು ಉಪಯೋಗಿಸಿಕೊಂಡು ನರ್ಸರಿಗೆ ಬೇಕಾಗುವಂಥ ಗೊಬ್ಬರವನ್ನು ನೀವು ತಯಾರು ಮಾಡಬಹುದು. ಇದನ್ನು ಅರ್ಕಾ ಫಾರ್ಮೇಟೆಡ್ ಕೋಕೋಫೀಟ್ ಅಂತ ಕರೀತಾರೆ. ತೆಂಗಿನ ಹುಡಿಗೆ ಒಂದು ಟನ್ಗೆ 1 ಕೆಜಿಯಷ್ಟು ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಇದನ್ನು ಹಾಗೆ ಅರ್ಕಾ ಡಿಕಂಪೋಸರ್ ಈ ಎರಡು ಕಲ್ಚರ್ ಹಾಕಿ ಈ ಹುಡಿ ಗೊಬ್ಬರವನ್ನು ತಯಾರು ಮಾಡಬೇಕಾಗತ್ತೆ. ಆ ನಂತರದಲ್ಲಿ ತಯಾರಿಸುವ ವಿಧಾನದ ಬಗ್ಗೆ ನೋಡೋದಾದರೆ, ತಯಾರಿಸುವ ವಿಧಾನ ಹೇಗೆ ಅಂದರೆ, ಒಂದು ಲೇಯರ್ ತೆಂಗಿನ ಹುಡಿಯನ್ನು ನೆಲದ ಮೇಲೆ ಹರಡಬೇಕು. ಹರಡಿದ ಮೇಲೆ ಒಂದು ಟನ್ಗೆ 5 ಕೆಜಿಯಷ್ಟು ಅರ್ಕಾ ಡಿಕಂಪೋಸರ್ನ ಮಿಶ್ರಣ ಮಾಡಬೇಕು. ಒಂದು ಟನ್ನನ್ನು 200 ಕೆಜಿಯಂತೆ 5 ಲೇಯರನ್ನು ಮಾಡಿಕೊಳ್ಬೇಕಾಗತ್ತೆ. ನಂತರ ಒಂದು ಲೇಯರ್ ಕಲ್ಚರ್ ಹಾಗೆ ಒಂದು ಲೇಯರ್ ಯೂರಿಯಾ ಗೊಬ್ಬರ ಹಾಕಬೇಕು. ಹೀಗೆ 5 ಲೇಯರ್ ಒಂದರ ಮೇಲೆ ಒಂದರಂತೆ ಮಾಡಬೇಕಾಗತ್ತೆ. ಈ ಯೂರಿಯಾ ಗೊಬ್ಬರವನ್ನು 1 ಟನ್ಗೆ 3 ಕೆಜಿ ಹಾಕಬೇಕು. ಇದಕ್ಕೆ ಸುಮಾರು 70%ರಷ್ಟು ತೇವಾಂಶ ಇರುವಂತೆ ಕಾಪಾಡಬೇಕಾಗತ್ತೆ. 70% ಅಂದರೆ ಕೈಯಲ್ಲಿ ಹಿಂಡಿದರೆ 2-3 ಹನಿಗಳಷ್ಟು ನೀರು ಕೆಳಗೆ ಬೀಳುವಂತೆ ಇರಬೇಕಾಗತ್ತೆ. ಇನ್ನು ಹೀಗೆ ನೀವು ತೇವಾಂಶವನ್ನು ಕಾಪಾಡಬೇಕಾಗತ್ತೆ. ನಂತರ ಇದಕ್ಕೆ ಪ್ಲಾಸ್ಟಿಕ್ ಕವರ್ನಿಂದ ಅಥವಾ ಬಿಸಿಲು ಬೀಳದಂತೆ ಕವರ್ ಮಾಡಿ ಇಟ್ಟಿರಬೇಕು. ಹಾಗೆ ನಂತರ ನೀವು ಆಗಾಗ ತೇವಾಂಶವನ್ನು ಕಾಪಾಡಬೇಕಾಗತ್ತೆ. ಇನ್ನು ಫ್ರೆಂಡ್ಸ್, ಗೊಬ್ಬರ ಎಷ್ಟು ದಿನಕ್ಕೆ ತಯಾರಾಗುತ್ತೆ ಅಂತ ನೋಡೋದಾದರೆ, 15 ದಿನ ಹೀಗೆ ಇಡಬೇಕಾಗತ್ತೆ. ನಂತರ ನೀವು ಅದನ್ನು ಮಿಶ್ರಣ ಮಾಡಿ ಮತ್ತೆ ಅದೇ ರೀತಿ ಕವರ್ ಮಾಡಿ ಇನ್ನೊಂದು 15 ದಿನ ಹಾಗೆ ಇಡಬೇಕು. ನಂತರ 29ನೇ ದಿನ ಇದಕ್ಕೆ ಮೈಕ್ರೋವಿಯಲ್ ಕನ್ಸೋರ್ಷಿಯಂ ಅನ್ನುವ ಜೈವಿಕ ಗೊಬ್ಬರ ಸಿಗುತ್ತೆ. ಇದನ್ನು ನೀವು 1 ಟನ್ಗೆ 1 ಕೆಜಿ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ 1 ದಿನ ಅಥವಾ 2 ದಿನದ ನಂತರ ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದು. ಇದನ್ನು ನೀವು 1 ಕೆಜಿ ತಯಾರು ಮಾಡಲು 1.5 ರೂಪಾಯಿಂದ 2 ರೂಪಾಯಿವರೆಗೆ ಖರ್ಚು ಬರುತ್ತೆ ಅಷ್ಟೇ. ನೀವು ಮಾರ್ಕೆಟ್ ಬೆಲೆಗೆ ತಕ್ಕಂತೆ ಮಾರಾಟ ಮಾಡಬಹುದು. ಇನ್ನು ಫ್ರೆಂಡ್ಸ್, ತೆಂಗಿನ ಹುಡಿಯನ್ನು ಮಾಡಲು ಮಷಿನ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಬಹುದು. ತೆಂಗಿನ ಹುಡಿಯನ್ನು ಮಾಡಲು ಮಷಿನನ್ನು ನೀವು ಆನ್ಲೈನಲ್ಲಿ ಖರೀದಿ ಮಾಡಬಹುದು. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಗೆ ಆ ಒಂದು ವೆಬ್ಸೈಟಿಗೆ ಭೇಟಿ ನೀಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ಮಷಿನನ್ನು ಖರೀದಿಸಿ ಈ ತೆಂಗಿನ ಗೊಬ್ಬರವನ್ನು ತಯಾರಿಸಿ ಮಾರಾಟ ಮಾಡಬಹುದು. ಹಾಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ www.newsinkannada.com ಈ ಒಂದು ವೆಬ್ಸೈಟಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ವೆಬ್ಸೈಟಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಈ ಒಂದು ಗೊಬ್ಬರವನ್ನು ತಯಾರಿಸಿ ಮಾರಾಟ ಮಾಡಬಹುದು. ಫ್ರೆಂಡ್ಸ್, ಇದಿಷ್ಟು ಈ ಒಂದು ವಿಡಿಯೋದಲ್ಲಿರುವಂಥ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಹಾಗೂ ಇತರರಿಗೂ ತಪ್ಪದೇ ಶೇರ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಬಿಸ್ನೆಸ್ ಟಿಪ್ಸ್ ಅಂದಕ್ಕೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು.